ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಲಾದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾಲ್ಗೊಂಡು ಸೈನಿಕರ ಸ್ಮಾರಕಕ್ಕೆ ಗೌರವ ಸಮರ್ಪಿಸಿದರು. ಬಳಿಕ ಯಡಿಯೂರಪ್ಪ ದೇಶಕ್ಕೆ ವೀರ ಸೈನಿಕರನ್ನು ಕೊಟ್ಟ ರಾಜ್ಯದ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಈ ವೀರ ಪರಂಪರೆ ಮುಂದುವರಿಯಬೇಕು. ಮತ್ತಷ್ಟು ವೀರ ಸೇನಾನಿಗಳು ದೇಶ ಸೇವೆಗೆ ಸೇರುವಂತಾಗಬೇಕು. ಕಾರ್ಗಿಲ್ ಯುದ್ದದಲ್ಲಿ ಹುತಾತ್ಮರಾದ ಹಾಗೂ ಗಾಯಗೊಂಡ ಕುಟುಂಬ ಸದಸ್ಯರಿಗೆ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ. ಕಾರ್ಗಿಲ್ ಸಮರದಲ್ಲಿ ಅಸಾಧಾರಣ ಸಾಧನೆ ತೋರಿದ ಸೈನಿಕರ ಬಗ್ಗೆ ಹೆಮ್ಮೆ ಇದ್ದು ಇವರ ಯೋಗಕ್ಷೇಮಕ್ಕೆ ಸರ್ಕಾರ ಸದಾ ಬದ್ಧ ಎಂದರು. ಮುನ್ನೂರು ಚದರ ಕಿಲೋಮೀಟರ್ಗಳ ಈ ಆಕ್ರಮಿತ ಪ್ರದೇಶವನ್ನು ಮರುವಶಪಡಿಸಿಕೊಂಡರು. ಶತ್ರುವನ್ನು ಹಿಮ್ಮಟಿಸಿ ನಮ್ಮ ಗಡಿಯನ್ನು ಕಾಯ್ದ ಯೋಧರ ಬಲಿದಾನ ಮತ್ತದರ ಮಹತ್ವ ಅಜರಾಮರ. ಕರ್ನಾಟಕದ 16 ಸೈನಿಕರು ಸೇರಿದಂತೆ ಒಟ್ಟು 527 ಸೈನಿಕರು ತಮ್ಮ ಪ್ರಾಣವನ್ನು ಬಲಿಕೊಟ್ಟು ಇಡೀ ದೇಶವನ್ನು ರಕ್ಷಿಸಿದ ಈ ಸಾಹಸ ಗಾಥೆ ನಮ್ಮ ಯುವಜನಾಂಗಕ್ಕೆ ನಿರಂತರ ಸ್ಫೂರ್ತಿ. ದೇಶದ ನಾಗರಿಕರ ರಕ್ಷಣೆಗೆ ಧಾವಿಸುವ ಶಸ್ತ್ರಪಡೆಗಳ ಭಕ್ತಿ, ಸಮರ್ಪಣೆ ಹಾಗೂ ಬದ್ಧತೆ ಅನುಕರಣೀಯವಾದಂಥದ್ದು. ಹುತಾತ್ಮ ಯೋಧರ, ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬಗಳ ನೆರವಿಗೆ ಸರ್ಕಾರ ಸದಾ ಸಿದ್ಧವಿದೆ. ಕರ್ನಾಟಕ ತನ್ನ ಶೌರ್ಯವಂತ ಪುತ್ರನನ್ನು ಎಂದೂ ಮರೆಯದು. ವೀರ ಸೈನಿಕರ ಕುಟುಂಬದವರ ಯೋಗಕ್ಷೇಮ ಮತ್ತು ರಕ್ಷಣೆಗೆಂದೇ ಪ್ರತ್ಯೇಕವಾದ ಇಲಾಖೆಯನ್ನು ನಾವು ಹೊಂದಿದ್ದೇವೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಅವಲಂಬಿತರಿಗೆ ಹಾಗೂ ಗಾಯಗೊಂಡು ವಿಕಲಾಂಗರಾದ ಯೋಧರಿಗೆ ರಾಜ್ಯ ಸರ್ಕಾರದ ಸೂಕ್ತ ಅನುದಾನ ಮತ್ತು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹುತಾತ್ಮ ಯೋಧರ ಕುಟುಂಬದೊಂದಿಗೆ ನಾವಿದ್ದೇವೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಕೆಚ್ಚೆದೆಯ ಯೋಧರ ಪರಂಪರೆಯನ್ನು ಮುಂದುವರಿಸುವ ಪಣ ತೊಡೋಣ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸೇನಾಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡರು.